ಕಣ್ಕೊಬೇಕು ಅಂದ್ರೆ ನೂರು ಅಂಗಡಿ ಸಿಗುತ್ತೆ ಆದರೆ ಅದೇ ನಮ್ಮ ಚಿನ್ನ ಮಾರಬೇಕು ಅಂದ್ರೆ ಹ್ಞೂ ಹ್ಞೂ ಒತ್ತೇ ಇಡಬೇಕು ನಮ್ಮ ಚಿನ್ನಕ್ಕೆ ನಾವೇ ಬಡ್ಡಿ ಕಟ್ಟಬೇಕು ಅಂತ ಕೊರಗ್ತಾ ಇದ್ದೀರಾ ನಿಮ್ಮ ಅಡವಿಟ್ಟ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟಿಗೆ ಮಾರಿ ಹಣ ಪಡೆಯಿರಿ ನಿಮ್ಮ ಕಷ್ಟ ನೀಗಿಸಿಕೊಳ್ಳಿ ಕಲಾವಿದನಾಗೆ ನಿಜ ಹೇಳಬೇಕು ಅಂದರೆ ನನಗಿನ್ನೂ ತೃಪ್ತಿ ಕೊಟ್ಟಂಥ ಸಿನಿಮಾ ಯಾವುದು ಬಂದಿಲ್ಲ ನನಗೆ ಒಬ್ಬ ಕಲಾವಿದನಾಗಿ ಉತ್ತಮ ಪೋಷಕ ನಟ ಅಂತನ್ಬಿಟ್ಟು ಎರಡು ಸಾವಿರದ ಹನ್ನೆರಡರಲ್ಲಿ ಕಳವು ಅನ್ನೋ ಸಿನಿಮಾದಲ್ಲಿ ಬಂತು ಒಂದು ಒಳ್ಳೆ ಬೆಸ್ಟ್ ಸಪೋರ್ಟಿಂಗ್ ಆ್ಯಕ್ಟರ್ ಅವಾರ್ಡು ಆದರೂ ನನಗೆ ನನ್ನ ಒಳಗಡೆ ಒಬ್ಬ ಏನೋ ಇದಾನಲ್ಲ ಒಬ್ಬ ಕಲಾವಿದ ಅಂತ ಸೊ ಆ ಥರ ಒಂದು ಚಾಲೆಂಜಿಂಗ್ ಕ್ಯಾರೆಕ್ಟರ್ ಇನ್ನೂ ನನಗೆ ಸಿಕ್ಕಿಲ್ಲ ನಮ್ಮ ಕನ್ನಡ ಪ್ರೊಡ್ಯೂಸರ್ಸ್ ಆಗಲಿ ಡೈರೆಕ್ಟರ್ಸ್ ಆಗಲಿ ಇನ್ನೂ ಆ ಧೈರ್ಯ ಮಾಡಿಲ್ಲ ಇವನು ಕೊಟ್ಟರೆ ಈ ಪಾತ್ರ ಮಾಡ್ಬೋದಾ ಅನ್ನೋ ಒಂದು ಧೈರ್ಯ ಬಟ್ ಆದರೆ ತೃಪ್ತಿ ಅಂತೂ ಒಂದು ಲೆವೆಲ್ಗೆ ತೃಪ್ತಿ ಸಿಕ್ಕಿದೆ ಯಾಕೆ ಅಂತಂದರೆ ಸುಮಾರು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಸುಮಾರು ಎಪ್ಪತ್ತೊಂದರಿಂದ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ನಾನು ಚಿತ್ರ ಹೇಳಬೇಕು ಅಂತಂದರೆ ಭಾಳ ಗ ನನ್ನನ್ನು ಕಲಾವಿದನಾಗಿ ಗುರುತಿಸಿದ್ದು ಚಿತ್ರರಂಗ ಇತ್ತೀಚೆಗೆ ಯಾಕೆಂದರೆ ನಾನು ಆಗಿದ್ದು ಎರಡು ಸಾವಿರದ ಹದಿಮೂರು ಮತ್ತು ಹನ್ನೆರಡು ಈ ಎರಡು ವರ್ಷ ನಾನು ಮೂರು ಸಿನಿಮಾ ರಿಲೀಸ್ ಆಯಿತು ಒಂದು ವಿಷ್ಣುವರ್ಧನ ಸುದೀಪರ್ ಫಾದರ್ ಆಗಿ ಎರಡನೇದು ದಂಡುಪಾಳ್ಯ ಅದು ಎಂಥ ಸೆನ್ಸೇಷನಲ್ ಕ್ರಿಯೇಟ್ ಆಯಿತು ಅಂತ ನಿಮಗೆಲ್ಲರಿಗೂ ಗೊತ್ತು ಮೂರನೇದು ಅಧ್ಯಕ್ಷ ಈ ಮೂರು ಸಿನಿಮಾ ನನ್ನನ್ನು ಒಬ್ಬ ಕಲಾವಿದನಾಗಿ ಮೂರು ಮೂರು ಪಾತ್ರನೂ ಬೇರೆ ಬೇರೆ ಡೈಮೆನ್ಷನ್ ಇರುವಂಥ ಒಂದು ಪಾತ್ರ ವಿಷ್ಣುವರ್ಧನದಲ್ಲಿ ಓಪನಿಂಗೆ ಎಲ್ಲದರಲ್ಲೂ ಸಿನಿಮಾ ಹೀರೋ ತೋರಿಸ್ತಾರೆ ಆದರೆ ಇದರಲ್ಲಿ ನನ್ನನ್ನು ತೋರಿಸಿ ಪ್ರೊಜೆಕ್ಟ್ ಮಾಡಿದ್ರು ಸಿನಿಮಾದಲ್ಲಿ ವಿಷ್ಣುವರ್ಧನ ಅಂತ ಕೂಗ್ತೀನಿ ಪೈಪ್ ಇಟ್ಕೊಂಡು ಸೂಟ್ ಹಾಕ್ಕೊಂಡು ಬರ್ತೀನಿ ಕ್ಯಾಮ್ರಾ ಹಾಗೆ ಟಿಲ್ ಡೌನ್ ಮಾಡಿದ್ರೆ ಕೆಳಗಡೆ ಲುಂಗಿ ಕಟ್ಕೊಂಡಿರ್ತೀನಿ ಸೊ ಮೈ ನನ್ನ ಕ್ಯಾರೆಕ್ಟ್ರು ರಿವೀಲ್ ಆಗುತ್ತೆ ಹೋಗ್ತಾ 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 ಆ ಥರ ಫಸ್ಟ್ ಸ್ಯಾನಲ್ಲಿ ಬರೀ ವಿಷ್ಣುವರ್ಧನ ಅಂತ ಕೂಗ್ತೀನಿ ಸೂಟ್ ಹಾಕ್ಕೊಂಡಿರ್ತೀನಿ ಅದಾದಮೇಲೆ ಈ ಥರ ರಿವೀಲ್ ಆಗುತ್ತೆ ಅದಾದಮೇಲೆ ಸುದೀಪ್ ಅವರು ಎಂಟ್ರ್ ಆಗ್ತಾರೆ ಸುದೀಪ್ ಅವ್ರ ಎಂಟ್ರಾದಮೇಲೆ ಆ ಸದಾಶಿವನಗರದಲ್ಲಿ ನೂರು ಮನೆ ಇಂದಿರಾನಗರದಲ್ಲಿ ಐವತ್ತು ಮನೆ ಈ ಥರ ಟಾಟಾ ಬಿಲ್ಲ ಥರ ಹೇಳ್ತಾ ಇರ್ತೀನಿ ಓ ಅವರು ಆವಾಗ ನಮ್ಮನ್ನು ನನ್ನ ಕ್ಯಾರೆಕ್ಟ್ರನ್ನ ಅನಲೈಸ್ ಮಾಡ್ತಾ ಹೋಗ್ತಾರೆ ಅವ್ರು ಬಿಡಿಸ್ ಬಿಡಿಸ್ತಾ ಹೋಗ್ತಾರೆ ಅವಾಗ ಓಪನ್ ಆಗುತ್ತೆ ನನ್ನ ಕ್ಯಾರೆಕ್ಟ್ರು ಒಬ್ಬ ವಾ ವಾಷರ್ದು ಕ್ಯಾರೆಕ್ಟರ್ ಒಬ್ಬ ಲಾಂಡ್ರಿ ಓನರ್ ಕ್ಯಾರೆಕ್ಟರು ಮಾಡಿದ್ದೀನಿ ಸೊ ಒಬ್ಬ ಸುದೀಪ್ ಅಂತ ಒಬ್ಬ ಬಹಳಷ್ಟು ಪಾಪ್ಯುಲರ್ ಹೀರೋಗೆ ಒಬ್ಬ ತಂದೆಯಾಗಿ ಆ್ಯಕ್ಟ್ ಮಾಡೋದಿದೆಯಲ್ಲ ಅದು ಬಹಳ ನನ್ನ ಅದೃಷ್ಟ ನನ್ನ ಜೀವನದ ಒಂದು ದೊಡ್ಡ ಅದೃಷ್ಟ ಅದು ಸೊ ಅದನ್ನು ಚೂಸ್ ಮಾಡಿದಕ್ಕೆ ದ್ವಾರ್ಕೀಶ್ ಅವರು ಮಗ ಯೋಗೀಶು ಮತ್ತು ಡೈರೆಕ್ಟ್ರು ಪಿ ಕುಮಾರ್ ನಾನು ಯಾವತ್ತೂ ನನ್ನ ಲೈಫ್ ಪೂರ್ತಿ ನಾನು ಥ್ಯಾಂಕ್ಸ್ ಹೇಳಬೇಕು ಅನಿಸುತ್ತೆ ಸುದೀಪ್ ಅವ್ರಿಗೂ ಸೇರಿಸಿ ಮೂರು ಜನಕ್ಕೂ ಆ ಪ್ರೊಡಕ್ಷನ್ ಹೌಸ್ಗೆ ಎಲ್ಲ ಸೇರಿ ಅದೇ ಥರ ಶ್ರೀನಿವಾಸ ರಾಜು ಅವರು ಅದು ಭಾಳ ಭಾಳ ಇನ್ನೊಂದು ಇಂಟ್ರೆಸ್ಟಿಂಗ್ ಯಾಕೆಂದರೆ ಶ್ರೀನಿವಾಸ ರಾಜು ಅವ್ರದ್ದು ದಂಡುಪಾಳ್ಯ ಎಂಟೈರ್ ಸಬ್ಜೆಕ್ಟ್ ಕತೆ ಆಗಿದ್ದಿಲ್ಲೇನೆ ಅದು ಪೂರ್ತಿ ಕತೆ ಪ್ಲೇ ಆಮೇಲೆ ಎಂಟೈರ್ ಪಿಕ್ಚರ್ ಕ್ಯಾಸ್ಟಿಂಗು ನನ್ನ ಸ ನನ್ನ ನೆರವು ತೊಗೊಂಡೆ ಎಲ್ಲನೂ ಈ ಪಾತ್ರಕ್ಕೆ ಇವ್ರನ್ನ ಹಾಕೋಣ ಈ ಪಾತ್ರಕ್ಕೆ ಅವ್ರನ್ನ ಹಾಕೋಣ ಈ ಪಾತ್ರಕ್ಕೆ ಹಾಕೋಣ ಅಂತ ಹೇಳಿ ಅಂದ್ಕೊಂಡೇ ಬಂದರು ನನ್ನನ್ನು ಅವ್ರು ಚೂಸ್ ಮಾಡಿದ್ದು ಬಂದು ಆ ಸಿನಿಮಾದಲ್ಲಿ ಶ್ರೀನಿವಾಸ ಮೂರ್ತಿ ಮಾಡಿದ್ದಾರೆ ಒಬ್ಬ ಲಾಯರ್ ಕ್ಯಾರೆಕ್ಟ್ರು ಆ ಕ್ಯಾರೆಕ್ಟ್ರು ನನ್ನನ್ನು ಅವ್ರು ಚೂಸ್ ಮಾಡಿದ್ರು ನಾನು ಬ ರೊಟೀನ್ ಆಗುತ್ತೆ ಡಾಕ್ಟ್ರು ಮತ್ತು ಲಾಯರು ಸಿನಿಮಾ ಅಂತ ತಕ್ಷಣ ರೊಟೀನ್ ಕ್ಯಾರೆಕ್ಟರ್ಸ್ ಆಗುತ್ತೆ ಕರಿಕೋಟ ಹಾಕ್ಕೊಳ್ಳೋದು ಬಿಳಿ ಕೋಟು ಹಾಕ್ಕೊಳ್ಳೋದು ಮತ್ತು ಪೊಲೀಸ್ ಕ್ಯಾರೆಕ್ಟರ್ ಈ ಮೂರು ರೊಟೀನ್ ಕ್ಯಾರೆಕ್ಟರ್ಸ್ ಆಗುತ್ತೆ ಅಂತಂದ್ಬಿಟ್ಟು ನಾನು ಬೇಡ ನಂಗೆ ಬೇರೆ ಥರ ಒಂದು ಮಾಡ್ಬೇಕಾದ್ರೆ ಆ ದಂಡುಪಾಳಿ ಆ ಗ್ಯಾಂಗಲ್ಲಿ ಒಬ್ಬರು ಸೀನಿಯರ್ ಪರ್ಸನ್ನು ಚಿಕ್ಕ ಮುನಿಯ ಅಂತಂದ್ಬಿಟ್ಟು ಒಂದು ಕ್ಯಾರೆಕ್ಟ್ ಇತ್ತು ಸರ್ ನೋಡಿ ಸರ್ ಅದನ್ನು ನೀವು ಮಾಡೋಕ್ಕಾಗುತ್ತೋ ಇಲ್ಲವೋ ಓಡೋದೆಲ್ಲ ಇರುತ್ತೆ ಬರಿಗಾಲಲ್ಲಿ ಇರುತ್ತೆ ಎಲ್ಲ ಆಗುತ್ತೆ ಇಲ್ಲ ನಾನು ಮಾಡ್ತೀನಿ ಅಂತಂದೆ ಆ ಸಿನಿಮಾ ಮಾಡಿದೆ ಅದೇನು ಸಕ್ಸಸ್ ಆಯಿತು ಆ ಕ್ಯಾರೆಕ್ಟರ್ ನನಗೆ ಆ ಥರ ನೆಗೆಟಿವ್ ಇಮೇಜ್ ತಂದುಕೊಡ್ತು ಅನ್ನೋದು ನಿಮಗೆಲ್ಲ ಚೆನ್ನಾಗುತ್ತೆ ಏಕೆಂದರೆ ಆ ಸಿನಿಮಾ ಮಾರ್ನಿಂಗ್ ಶೋ ಆಗಿ ಎಲ್ಲ ನೋಡಿಕೊಂಡು ಫ್ರೆಶ್ ಶೋ ಆಯಿತು ಎಲ್ಲ ಹೊರಗಡೆ ಬಂದಾಗ ಕಂಟಿನ್ಯೂಸ್ ಕಾಲ್ಸು ಮತ್ತು ಮೆಸೇಜಸ್ಸು ಸೀನಿಯರ್ ಜರ್ನಲಿಸ್ಟು ಸುಮಾರು ಜನ ನನ್ನ ವೆಲ್ ವಿಷರ್ಸು ಮತ್ತು ನನ್ನ ಪರಿಚಯದವರೆಲ್ಲರೂ ನಮ್ಮ ಕರೀಸುಬುನ ಈ ರೀತಿ ಒಂದು ಪಾತ್ರದಲ್ಲಿ ನೋಡೋದಕ್ಕೆ ನಮಗೆ ಇಷ್ಟ ಇಲ್ಲ ನಾವು ಬೇರೆ ರೀತಿ ಪಾತ್ರನೇ ನೋಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂದಾಗ ಆಮೇಲೆ ನಾಲ್ಕನೇ ದಿನಕ್ಕೆ ಅದಕ್ಕೊಂದು ಸಕ್ಸಸ್ ಪ್ರೆಸ್ ಮೀಟ್ ಕರೆದಾಗ ನಾನು ಅದೆಲ್ಲರಿಗೂ ರಿಕ್ವೆಸ್ಟ್ ಮಾಡಿದೆ ಕರಿಸುಬ್ಬು ಆ ರೀತಿ ಪಾತ್ರ ಮಾಡಿದಕ್ಕೆ ನಿಮಗೆಲ್ಲ ಬೇಜಾರಾಗಿದೆ ಮುಜುಗರ ಆಗಿದೆ ಕರೆಕ್ಟು ಆದರೆ ಅದರಲ್ಲಿ ಕರಿಸುಬ್ಬನ್ನು ಯಾಕೆ ನೋಡ್ತೀರ ನೀವು ಪಾತ್ರವಾಗಿ ಒಬ್ಬ ಕ್ಯಾರೆಕ್ಟ್ರಾಗಿ ನೋಡಿ ನೀವು ಅದನ್ನು ಸೊ ನಿಮ್ಮ ನಿಮ್ಮ ಅಡ್ವೈಸ್ಗೆ ಮತ್ತು ನಿಮ್ಮ ಪ್ರೋತ್ಸಾಹಕ್ಕೆ ನಾನು ಯಾವತ್ತೂ ಋಣಿಯಾಗಿರ್ತೀನಿ ಅಂಥೇಳಿ ಅವ್ರನ್ನ ಕ್ಷಮೆ ಕೋರ್ದೆ ಸೊ ಪಾತ್ರ ಪಾತ್ರ ಏನು ಕೇಳುತ್ತೋ ಅದನ್ನು ನಾವು ಮಾಡಿದ್ದೀವಿ ಸೊ ಅದು ಎಷ್ಟು ನ್ಯಾಚುರಲ್ ಆಗಿ ಬಂದ್ಬಿಡ್ತು ಅಂತಂದರೆ ನನ್ನ ಹತ್ರ ಕೆಲಸ ಮಾಡೋದಂಥ ಸ ಡಬ್ಬಿಂಗ್ ಎಂಜಿನಿಯರೇ ಸಿನಿಮಾ ಆಗಿ ನಾನು ಡಬ್ಬಿಂಗ್ ಮಾಡೋಚವೇಲೆ ಸರ್ ಸಿನಿಮಾದಲ್ಲಿ ನಿಮಗೆ ಏಟ್ ಬಿದ್ದಿತ್ತಾ ಎಂಟೈರ್ ಆರ್ ಪಿಕ್ಚರ್ ಕುಣ್ತಾ ಇದೀರಲ್ಲ ಅದರ ಇಲ್ಲಪ್ಪ ನನ್ನ ಕ್ಯಾರೆಕ್ಟ್ರಿಗೋಸ್ಕರ ನಾನು ಮಾಡ್ಯುಲೇಷನ್ ಮಾಡ್ಕೊಂಡಿದ್ದು ಆ ಥರ ಒಂದು ಕುಂಟ್ಕೊಂಡು ಹೋಗುವಂಥ ಒಂದು ರೀತಿ ಮಾಡಿಕೊಂಡೆ ಅಂತಂದಾಗ ಸೊ ನ್ಯಾಚುರಲ್ ಆಗಿದೆ ಅಂತ ಅಂದ್ಬಿಟ್ಟು ಅದು ಕಾಸ್ಟ್ಯೂಮ್ ಹಾಕ್ಕೊಂಡು ಸೆಟ್ಟಿಗೆ ಇದ್ದಂಗೆ ಆಟೋಮೆಟಿಕ್ಕಾಗಿ ಒಂದು ಕಾಲಿನ ಸೊಟ್ಟಿಗೆ ಮಾಡ್ಕೊಂಡು ಕುಂ ಕುಂಟೋದಕ್ಕೆ ಅಭ್ಯಾಸ ಮಾಡ್ತಾಯಿದೆ ಸೊ ಆ ಥರ ಒಂದು ಮ್ಯಾನರಿಸಮ್ ನಾನೇ ಕ್ರಿಯೇಟ್ ಮಾಡಿಕೊಂಡೆ ದಂಡು ಪಳ್ಳ್ಯದಲ್ಲಿ ಸೊ ಅದಾದ ಮೇಲೆ ಬಂದಂಥ ಒಂದು ಪಾತ್ರ ನಮ್ಮ ನಂದಕಿಶೋರು ಆ ರೀತಿ ಪ ಒಳ್ಳೊಳ್ಳೆ ಪಾತ್ರಗಳು ಕೊಡ್ತಾ ಇದ್ದಾರೆ ರನ್ನಾದಲ್ಲಿ ಒಂದೇ ಸೀನ್ ಬಂದಿರ್ಬೋದು ಈಗ ಪೊಗೂರಿನಲ್ಲಿ ಭಾಳ ಒಳ್ಳೆ ಪಾತ್ರ ಮಾಡಿಸ್ತಾ ಇದ್ದಾರೆ ನಂದಕಿಶೋರು ಅವ್ರ ತಾಯಿ ಅಗೇನ್ ಮತ್ತೆ ನಮ್ಮ ರಂಗಭೂಮಿ ನಟಿ ನಮ್ಮ ಜೊತೆಗೆ ಅವ್ರ ಜೊತೆಗೆ ಕೆಲಸ ಮಾಡಿದ್ದಾರೆ ಮಾಲ್ತಿ ಸುಧೀರ್ ಅವರು ಸೊ ಅವರು ಅಧ್ಯಕ್ಷದಲ್ಲಿ ಅಧ್ಯಕ್ಷ ಸಿನಿಮಾ ಸ್ಟಾರ್ಟ್ ಆಗೋದಕ್ಕೆ ಎರಡು ತಿಂಗಳ ಮೊದಲೇ ಅವರು ಒಂದು ಫೋಟೋ ಕಳಿಸ್ತೀನಿ ಆ ಥರ ಕಳಿಸಿದ್ಮೇಲೆ ನೀವು ಯಾವುದೇ ಕಾರಣಕ್ಕೂ ಟ್ರಿಮ್ ಮಾಡಬೇಡಿ ಗಡ್ಡಾನ ಪೂರ್ತಿ ಬಿಟ್ಟುಬಿಡಿ ಅಂತಂದರು ಆಮೇಲೆ ಫೋಟೋ ಕಳಿಸಿ ಇಂಥ ಒಂದು ತಮಿಳು ಪಿಚ್ಚರ್ ಅದು ವರ್ತ ಬಾಡಾದ ವಾಲಿಬರ್ ಸಂಗಮ್ ಅಂತ ಒಂದು ಪಿಕ್ಚರು ಅದ್ರಲ್ಲಿ ನೋಡಿ ಈ ಕ್ಯಾರೆಕ್ಟರ್ ನೀವು ಮಾಡಬೇಕು ಅಂದರು ಏನಪ್ಪ ಇಂಥ ಕ್ಯಾರೆಕ್ಟರ್ ಮಾಡಿಸ್ತಾ ಏನಿದೆ ಪ್ರಭು ಪೆಪ್ಪು ಅಂತಂದೆ ಬಟ್ ಒರ್ಜಿನಲ್ಲ ಅದು ಅಷ್ಟು ಮಜಾ ಕೊಟ್ಟಿಲ್ಲ ಇಲ್ಲಿ ಆ ಚಿಕ್ಕಣ್ಣನ ಅಪ್ಪ ಆ ಒಂದು ಡೈಲಾಗ್ ಬರುತ್ತೆ ಜಾಕಿ ಕಾಚ ಅನ್ನೋದಿರ್ಬೋದು ಆ ಕೂಗೋ ಕೋಳಿ ಕೂಗದೇ ಇರೋ ಕೋಳಿ ಮತ್ತು ರೇಬಾನ್ ಗ್ಲಾಸ್ ಕೇಳೋದು ಮುನೇಶ್ವರನ ಮುಂದೆ ಇವತ್ತಿಗೂ ನೋಡಿ ಏಳು ನಾನು ನೂರೈವತ್ತು ಸಿನಿಮಾ ಮಾಡಿದ್ದೀನಿ ಐದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದ್ದೀನಿ ಒಂದು ಏಳ್ನೂರು ಪಿಚ್ಚರ್ ಕೆಲಸ ಮಾಡಿದ್ದೀನಿ ಸ್ಟುಡಿಯೋ ಮಾಡಿ ಅದಕ್ಕೆ ಮೊದಲು ಸೌಂಡ್ ಟೇಪ್ಸು ಸಪ್ಲೈ ಮಾಡ್ತಾ ಹೆಚ್ಚು ಕಮ್ಮಿ ಸಾವಿರಾರು ಪಿಕ್ಚರ್ ಕೊಟ್ಟಿದ್ದೀನಿ ನಾನು ಇವತ್ತಿಗೂ ಎಲ್ಲಿ ಹೋದ್ರೂ ಅಧ್ಯಕ್ಷ ಪಿಚ್ಚರ್ ಡೈಲಾಗ್ ಹಿಡಿದು ಚಿಕ್ಕ ಮಕ್ಕಳಿಂದ ದೊಡ್ಡವ್ರಿಗೂ ಜಾಕಿ ಕಾಚ ಜಾಕಿ ಕಾಚ ಅಂತ ಕೂಗಾಡ್ತಾರೆ ಹೊರ್ತು ಮತ್ತು ಅದು ಬಿಟ್ಟರೆ ದಂಡುಪಾಳ್ಯ ಕೂಗಾಡ್ತಾರೆ ಅಂತ ಹೇಳ್ತಾರೆ ಹೊರ್ತು ಇನ್ನು ಬೇರೆ ಯಾವ ಸಿನಿಮಾಗಳನ್ನ ಗುರ್ತಿಸೋದೇ ಇಲ್ಲ ಈ ಮೂರನೇ ಸಿನಿಮಾ ಯಾಕಪ್ಪ ವಿಷ್ಣುವರ್ಧನ್ ನೋಡಿಲ್ಲ ಹಾಂ ವಿಷ್ಣುವರ್ಧನದಲ್ಲೂ ಮಾಡಿದ್ರಲ್ವ ನೀವು ಅಂತ ಹೇಳ್ತಾರೆ ಹೊರತು ಒಂದು ಸಣ್ಣ ಹಳ್ಳಿ ಎಸ್ಪೆಷಲಿ ನಾರ್ತ್ ಕರ್ನಾಟಕ ಹೋಗ್ಬಿಟ್ರಂತೂ ಅಧ್ಯಕ್ಷ ಬಿಟ್ಟು ಇದೇ ಮಾತಾಡೋದಿಲ್ಲ ಅವರು ದಿನಕ್ಕೆ ಅವರು ಆದಾಗೆಲ್ಲ ಒಂದು ಹತ್ತು ಸತಿ ಮೊಬೈಲಲ್ಲಿ ಹಾಕ್ಕೊಂಡಿರ್ತಾರೆ ಸರ್ ಈ ಥರ ನಿಮ್ಮ ಸೀನ್ ನೋಡಿದ್ವಿ ಸಾರ್ ಅಂತಾರೆ ಸೊ ಸೊ ನನಗೆ ಒಂದೊಂದು ಪಿಚ್ಚರಲ್ಲೂ ಪಾಠ ಕಲಿಯೋದು ಇದ್ದೇ ಇರುತ್ತೆ ಈ ಥರ ಒಂದು ಒಳ್ಳೊಳ್ಳೆ ಪಾತ್ರಗಳನ್ನ ಕೊಟ್ಟಂಥ ಡೈರೆಕ್ಟರ್ಸು ಪ್ರೊಡ್ಯೂಸರ್ಸು ಎಲ್ಲರಿಗೂ ನಾನು ಚಿರಋಣಿ ಆಗಿರಬೇಕು ಅಂತ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಿಲನಾ ನಾಗರಾಜ್ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ